ನಮಸ್ಕಾರ ಯೋಯೋ ಟಿವಿ ಶ್ರೋತೃ ಬಾಂಧವರಿಗೆ ಸುಸ್ವಾಗತ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತು ಬುಧವಾರ ಐದು ವಿಕಾರಿ ನಾಮ ಸಂವತ್ಸರ ಮಾಕಬಹುಳ್ಳ ಚತುರ್ಥಿ ನಕ್ಷತ್ರ ಧನಿಷ್ಠ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷಗಳಿಗೆ ಸೂರ್ಯಾಸ್ತ ಅಸ್ತ ಆರು ಗಂಟೆ ಮೂವತ್ನಾಲ್ಕು ನಿಮಿಷಗಳಿಗೆ ಇನ್ನು ಈ ದಿನದ ಅಂದ್ರೆ ಬುಧವಾರದ ರಾಶಿ ಫಲಗಳು ಮೇಷರಾಶಿ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸುತ್ತಲೇ ಬಂದಿರುವಂತಹ ನಿಮಗೆ ಈ ದಿನ ಶುಭವಾಗಿರುತ್ತದೆ ನಿಮಗೆ ಮುದ ನೀಡುವ ಒಂದು ವಾರ್ತೆ ನಿಮ್ಮನ್ನು ಉತ್ಸಾಹ ಪುರಿತರನ್ನಾಗಿ ಮಾಡುತ್ತದೆ ವಿವಿಧ ಮೂಲಗಳಿಂದ ಹಣ ಹರಿದು ಬರುತ್ತದೆ ವೃಷಭ ರಾಶಿ ನಿಮ್ಮದೇ ಆದ ವಿಧಾನವನ್ನ ಗುರುತಿಸಿಕೊಳ್ಳಿ ಈಡೇರಬೇಕಾದ ಹಲವಾರು ವಿಚಾರಗಳು ಬಗೆಹರಿತವೆ ಆರೋಗ್ಯದ ಕಡೆಗೆ ತುಸು ಗಮನ ಅಗತ್ಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಮಿಥುನ ರಾಶಿ ಬದಲಾದ ಕಾಲಧರ್ಮಕ್ಕೆ ಹೊಂದಿಕೊಳ್ಳುವ ವಿಚಾರದಲ್ಲಿ ನೀವು ಅನೇಕ ರೀತಿಯ ಪ್ರಗತಿಯನ್ನ ಸಾಧಿಸಲಿದ್ದೀರಿ ಪೂರ್ವ ಪುಣ್ಯದ ಬಲದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಹಿರಿಯರ ಆಶೀರ್ವಾದ ಕೂಡ ದೊರೆಯುತ್ತದೆ ಕಟಕ ರಾಶಿ ಮನೆ ಆಫೀಸ್ ಮಿತ್ರರು ವ್ಯಾವಹಾರಿಕ ಪ್ರಪಂಚ ಇತ್ಯಾದಿಗಳಲ್ಲಿ ಚುರುಕುತನ ತೋರುವುದರಿಂದ ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ಮುಗಿಯುತ್ತವೆ ಇದರಿಂದ ಮನಸ್ಸಿನಲ್ಲಿ ಪ್ರಶಾಂತತೆ ಉಂಟಾಗುತ್ತದೆ ರಾಶಿ ಆತ್ಮವಿಶ್ವಾಸ ಬಹಳ ಉತ್ತಮವಾದದ್ದು ನಿಮ್ಮ ಧೈರ್ಯ ಸ್ಥೈರ್ಯಗಳು ಅಸಾಧ್ಯ ಎನಿಸಿದ್ದನ್ನ ಸಾಧಿಸಿಕೊಡಲಿವೆ ಮಕ್ಕಳ ವಿವಾಹದ ವಿಚಾರದಲ್ಲಿ ಒಂದು ದೃಢ ನಿರ್ಧಾರ ತಳೆಯುತ್ತೆ ಉತ್ತಮ ರಾಶಿ ಎಲ್ಲಾ ವಿಚಾರಗಳಿಗೂ ಗೆಳೆಯರನ್ನ ಆಶ್ರಯಿಸುವುದು ಸೂಕ್ತವಲ್ಲ ಕೆಲವು ವಿಚಾರಗಳಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಅಂತೆ ಕುಟುಂಬ ಸದಸ್ಯರ ಸಲಹೆಗಳು ಅಷ್ಟೇ ಮಹತ್ವಪೂರ್ಣವಾಗಿರುತ್ತವೆ ತುಲಾ ರಾಶಿ ಸರಳತನ ಇರಬೇಕು ಆದ್ರೆ ಬೇರೆಯವರು ನಮ್ಮ ಮೇಲೆ ಸವಾರಿ ಮಾಡುವಷ್ಟಿರಬಾರದು ಕೆಲವು ವಿಷಯಗಳಲ್ಲಿ ನೀವು ಹೊಂಬುತನದಿಂದ ವರ್ತಿಸುವುದನ್ನು ಬಿಟ್ಟಲ್ಲಿ ಆರ್ಥಿಕ ಸಂಕಷ್ಟದಿಂದ ಪಾರಾಗುತ್ತೀರಿ ವೃಶ್ಚಿಕ ರಾಶಿ ವಾಸಕ್ಕೊಂದು ಮನೆ ಬಯಸುತ್ತಿರುವ ನೀವು ನಿಮ್ಮ ಯೋಚನೆಗೆ ಒಂದು ನಿಶ್ಚಿತವಾದ ರೂಪ ಕೊಡುವುದು ಒಳ್ಳೆಯದು ಸಾಡೆ ಸಾತಿ ಶನಿಯ ಪ್ರಭಾವದಲ್ಲಿಯೇ ಮನೆ ಕಟ್ಟುವ ಅಥವಾ ಖರೀದಿಸುವ ಯೋಗ ಬರುತ್ತದೆ ಧನುಸ್ ರಾಶಿ ನಿರಾಯಾಸ ಮಾತುಗಳಿಂದ ಹತ್ತು ಹಲವು ಕೆಲಸಗಳನ್ನ ಸಾಧಿಸುತ್ತೀರಿ ಆದರೆ ಅದೇ ಅಹಂ ಆಗದಿರಲಿ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ಮನುಷ್ಯನ ಅದಪತನಕ್ಕೆ ಕಾರಣವಾಗುವುದು ಮಕರ ರಾಶಿ ತಪ್ಪು ಹೆಜ್ಜೆಗಳನ್ನ ಇಡುತ್ತಿದ್ದೇನೆ ಎಂಬ ಹೆಜ್ಜರಿಕೆಯಿಂದ ನಿಯಂತ್ರಿಸಿ ಬುದ್ಧಿ ಚಾತುರ್ಯದಿಂದಲೇ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತೀರಿ ನಿಮ್ಮ ಹೋರಾಟದಲ್ಲಿ ಜಯ ಸಾಧಿಸುತ್ತೀರಿ ಕುಂಭರಾಶಿ ಊರಿಗೆ ಪ್ರಯಾಣ ಬೆಳೆಸುವಂತಹ ಜರೂರು ಉಂಟಾಗುತ್ತದೆ ಆದರೆ ಅದಕ್ಕೆ ಸೂಕ್ತ ತಯಾರಿ ನಡೆಸುವುದು ಮುಖ್ಯ ಸಹೋದರ ಸಹಾಯ ಅಗತ್ಯವಿದ್ದಲ್ಲಿ ಉಪಯೋಗಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ನಿರಂತರವಾದ ವಾದ ವಿವಾದಗಳು ಪ್ರಯೋಜನ ನೀಡಲಾರವು ಮೌನದಿಂದ ಕೆಲಸವನ್ನ ಸಾಧಿಸಿ ನಿರಾಳತೆಯಿಂದ ಬದುಕಬೇಕು ಅಗತ್ಯಕ್ಕೆ ತಕ್ಕಷ್ಟು ಹಣ ಖರ್ಚು ಮಾಡೋದೇ ಒಳ್ಳೆಯದು ಕುಲದೇವತ ಸ್ಮರಣೆ ಮಾಡಿಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ